संपुट विस्तरणे आगिदे आदरे ओंदु कडे संभ्रम आचरणे आदरे मत्तोंदु कडे असमाधान भुगिलेदिदे इवत्तु 7 मंदि सचिवरागि प्रमाण वचनवन्न स्वीकरिसिद्दारे राज्यपालरु प्रमाण वचनवन्न बोधिसिद्दारे प्रमुखवागि हिरिय शासकरागिरुवंत उमेश कत्ति अरविंद लिंबावळि मुरुगेश निराणि एस अंगार ಎಂಎಲ್ಸಿ ಆಗಿರುವಂತಹ ಎಂಟಿಬಿ ನಾಗರಾಜ್ ಸಿಪಿ ಯೋಗೇಶ್ವರ್ ಆರ್ ಶಂಕರ್ ಇವರು 7 ಮಂದಿ ನೂತನ ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ 7 ಮಂದಿ ನಿನ್ನೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಅವರನ್ನ ಕರೆದು ಅವರಿಗೆ ಕಾಲ್ ಮಾಡಿ ಇವತ್ತು ನೀವು ಸಚಿವರಾಗ್ತಾ ಇದ್ದೀರಿ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ರು ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ ಇವತ್ತು ಹಿರಿಯ ಸಚಿವರಾಗಿ ಉಮೇಶ್ ಕತ್ತಿ ಅರವಿಂದ ಲಿಂಬಾವಳಿ ಮುರುಗೇಶ್ ನಿರಾಣಿ ಹಾಗೆನೇ ಎಸ್ ಅಂಗಾರ ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿ ಈ ಮೂಲಕ ಈಗ ಸಚಿವರಾಗಿದ್ದಾರೆ ಎಂಎಲ್ಸಿ ಗಳಾಗಿರುವಂತ ಈ ಒಂದು ಸರ್ಕಾರದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಂತ ಎಂಟಿಬಿ ನಾಗರಾಜ್ ಆರ್ ಶಂಕರ್ ಹಾಗೆನೇ ಸಿಪಿ ಯೋಗೇಶ್ವರ್ ಅವರು ಕೂಡ ಈಗ ಪ್ರಮಾಣ ವಚನವನ್ನ ಸ್ವೀಕರಿಸಿ ಸಚಿವರಾಗಿದ್ದಾರೆ ನೂತನ ಸಚಿವರುಗಳ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದೀವಿ ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಆ ಒಂದು ಗಳಿಗೆಯನ್ನ ಆ ದೃಶ್ಯವನ್ನ ನಿಮ್ಮ ಮುಂದೆ ಇಟ್ಟಿದೀವಿ ಉಮೇಶ್ ಕತ್ತಿ ಅರವಿಂದ ಲಿಂಬಾವಳಿ ಮುರುಗೇಶ್ ನಿರಾಣಿ ಎಸ್ ಅಂಗಾರ ಇವರೆಲ್ಲರೂ ಕೂಡ ಹಾಗೇನೇ ಸಿಪಿ ಯೋಗೇಶ್ವರ್ ಈಗ ಇವರೆಲ್ಲರೂ ಕೂಡ ಮೂಲ ಬಿಜೆಪಿಗರಾದ್ರೆ ಆರ್ ಶಂಕರ್ ಎಂಟಿಬಿ ನಾಗರಾಜ್ ಅವರು ಕೂಡ ಆ ನಂತರ ಈ ಒಂದು ಸರ್ಕಾರದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವವರು ಅವರಿಗೂ ಕೂಡ ಈಗ ಸಚಿವ ಸ್ಥಾನ ಸಿಕ್ಕಿದೆ ಸಾಮಾನ್ಯವಾಗಿ ನಾವು ಗಮನಿಸುತ್ತೀವಿ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನಾರಚನೆ ಆಗುತ್ತಾ ಅನ್ನುವಂತ ಕುತೂಹಲ ಇತ್ತು ಏಳು ಮಂದಿ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರೆ ಅದರಲ್ಲಿ ಪ್ರಮುಖವಾಗಿ ಹಿರಿಯ ಶಾಸಕರಾಗಿದ್ದುಕೊಂಡು ಹಲವು ತಿಂಗಳುಗಳಿಂದಲೂ ಕೂಡ ಆಕಾಂಕ್ಷಿಯಾಗಿದ್ದಂತ ಉಮೇಶ್ ಕತ್ತಿ ಅವರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಉಮೇಶ್ ಕತ್ತಿ ಅವರ ಒಂದು ಪ್ರೊಫೈಲ್ ಅನ್ನು ನಾವು ನೋಡೋದಾ ಹೋಗೋದಾದ್ರೆ ಹುಕ್ಕೇರಿಯ ಶಾಸಕರು ತಂದೆಯ ಅಕಾಲಿಕ ಸಾವಿನಿಂದ ರಾಜಕೀಯ ಪ್ರವೇಶವನ್ನ ಇವರು ಮಾಡುತ್ತಾರೆ ಆ ನಂತರ ಹುಕ್ಕೇರಿಯ ಶಾಸಕರಾಗಿ ಆಯ್ಕೆ ಕೂಡ ಆಗೋದನ್ನ ನಾವು ಗಮನಿಸುತ್ತೀವಿ 2004 ರಲ್ಲಿ ಕಾಂಗ್ರೆಸ್ ನಿಂದ ಇವರು ಸ್ಪರ್ಧೆಯನ್ನ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಸೋಲನ್ನ ಕೂಡ ಅನುಭವಿಸುತ್ತಾರೆ ಜೆಡಿಎಸ್ ಪಕ್ಷದಿಂದ 2008 ರಲ್ಲಿ ಅವರು ಗೆಲುವನ್ನ ಸಾಧಿಸುತ್ತಾರೆ ಜೆಡಿಎಸ್ ಗೆ ಗುಡ್ ಬೈ ಅನ್ನ ಹೇಳಿದ್ದು 2008 ರಲ್ಲಿ ಆ ಸಂದರ್ಭದಲ್ಲಿ ಬಿಜೆಪಿ ಗೆ ಅವರು ಸೇರ್ಪಡೆಯಾಗುತ್ತಾರೆ ಉಪಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತಾರೆ 2008 ರಲ್ಲಿ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಏನು ಅರವಿಂದ ಲಿಂಬಾವಳಿ ಅವರ ಪ್ರೊಫೈಲ್ ಅನ್ನ ನೋಡೋದಾದ್ರೆ ಇವತ್ತು ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಮಹದೇವಪುರ ಕ್ಷೇತ್ರದ ಶಾಸಕರು ಮೂಲ ಬಿಜೆಪಿಗರು ಕೂಡ ಹೌದು ಬಿಜೆಪಿಯ ಹಿರಿಯ ನಾಯಕರು ಕೂಡ ಹೌದು ಅರವಿಂದ ಲಿಂಬಾವಳಿ ಅವರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಇನ್ನು ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರು ಕೂಡ ಹೌದು ಪಕ್ಷದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತವರಿಗೂ ಕೂಡ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋದು ಎಲ್ಲರ ಮಾತು ಅದೇ ರೀತಿಯಾಗಿ ಎಂಟಿಬಿ ನಾಗರಾಜ್ ಅವರಿಗೆ ಎಂಎಲ್ಸಿ ಆಗಿರುವಂತಹ ಎಂಟಿಬಿ ನಾಗರಾಜ್ ಅವರಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕಿದೆ ರಾಜಕೀಯ ರಂಗ ಪ್ರವೇಶ ಆಗಿರೋದು 1999 ರಲ್ಲಿ ಕಾಂಗ್ರೆಸ್ನಿಂದ 2004 ರಲ್ಲಿ ಆಯ್ಕೆಯಾಗ್ತಾರೆ ಹಾಗೆ 2008 ರ ವಿಚಾರದಲ್ಲೂ ಕೂಡ ನಾವು ಗಮನಿಸಬಹುದು ಎಲ್ಲೂ ಕೂಡ ಸೋಲಿ ಕಂಡಿಲ್ಲ ಅಂತಾನೆ ನಾವು ಹೇಳಬೇಕಾಗುತ್ತೆ ಇನ್ನು ಎಂಟಿಬಿ ನಾಗರಾಜ್ ಅವರು ಈ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಆದ್ರೆ 2018 ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸುತ್ತಾರೆ 2020 ರ ಬೈ ಎಲೆಕ್ಷನ್ ಅಲ್ಲಿ ಶರತ್ ಬಚ್ಚೇಗೌಡ ಅವರ ವಿರುದ್ಧ ಸೋಲನ್ನ ಅನುಭವಿಸುತ್ತಾರೆ ಮತ್ತೊಬ್ಬ ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಸಚಿವರಾಗಿದ್ದಾರೆ ಇವತ್ತು ಈ ಹಿಂದಿನ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಅಂದ್ರೆ ಬಿಜೆಪಿ ಇದ್ದಂತಹ ಅವಧಿಯಲ್ಲೂ ಕೂಡ ಮುರುಗೇಶ್ ನಿರಾಣಿ ಕೈಗಾರಿಕಾ ಸಚಿವರಾಗಿದ್ರು ಹಲವು ವರ್ಷಗಳ ಕಾಲ ತನ್ನ ಸೇವೆಯನ್ನ ಕೂಡ ಸಲ್ಲಿಸಿದ್ದಾರೆ ಬೀಳಗಿ ಕ್ಷೇತ್ರದ ಶಾಸಕರು ಲಿಂಗಾಯತ ಕೋಟಾದಡಿ ಆಯ್ಕೆಯಾಗಿದ್ದಾರೆ 2013-14 ರಲ್ಲಿ ಬೀಳಗಿ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದ್ರು ಮೂರನೇ ಬಾರಿಗೆ ಶಾಸಕರಾಗಿರೋದು ಬೀಳಗಿ ಕ್ಷೇತ್ರದಿಂದ ಇವತ್ತು ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಲಭಿಸಿದೆ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನ ಮಾಡಿರುವ ಖ್ಯಾತಿ ಮುರುಗೇಶ್ ನಿರಾಣಿ ಅವರ ಮೇಲಿದೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಬದ್ಧತೆಯನ್ನು ಮಾಡುತ್ತೇನೆಂದು ದೇವರ ಮತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಮತ್ತೊಬ್ಬ ಎಂಎಲ್ಸಿ ಆರ್ ಶಂಕರ್ ಅವರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ
ಕುರುಬ ಜನಾಂಗದ ವಲಸಿಗ ಕುರುಡು ಕೂಡ ಹೌದು ಕೆಜೆಪಿ ಪಕ್ಷದಿಂದ ಆಯ್ಕೆಯಾಗಿ 2018 ರಲ್ಲಿ ರಾಣೆಬೆನ್ನೂರು ಕ್ಷೇತ್ರದಿಂದ ಕೂಡ ಕಂಟೆಸ್ಟ್ ಮಾಡಿದ್ರು ಆರ್ ಶಂಕರ್ ಅವರು ಕಳೆದ ಸರ್ಕಾರದಲ್ಲಿ ಅಂದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ರು 3 ವರ್ಷಗಳಲ್ಲಿ 3 ಬಾರಿ ಸಚಿವರಾಗಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಕೂಡ ಅವರಿಗೆ ಲಭಿಸಿತ್ತು ಆದರೆ ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟು ಆನಂತರ ಬಿಜೆಪಿಯನ್ನ ಸೇರ್ಪಡೆಗೊಂಡ್ರು ಎಂಎಲ್ಸಿ ಆಗಿದ್ದಂತ ಆರ್ ಶಂಕರ್ ಅವರಿಗೆ ಇವತ್ತು ಸಚಿವ ಸ್ಥಾನ ಲಭಿಸಿದೆ ಮತ್ತೊಬ್ಬ ಎಂಎಲ್ಸಿ ಆಗಿರುವಂತ ಸಿಪಿ ಯೋಗೇಶ್ವರ್ ಅವರಿಗೂ ಕೂಡ ಇವತ್ತು ಸಚಿವ ಸ್ಥಾನ ಸಿಕ್ಕಿದೆ ವಲಸಿಗ ಕೂಡ ಹೌದು ಇವರು ಕೂಡ ಹಾಗೇನೇ ಎಂಎಲ್ಸಿ ಆಗಿರುವಂತ ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದ ಪಕ್ಷೇತರ ಶಾಸಕರಾಗಿ 1996 ರಲ್ಲಿ ಆಯ್ಕೆ ಆಗ್ತಾರೆ ಅದರಲ್ಲೂ ಕೂಡ ಭಗೀರಥ ಅಂತಾನೆ ಹೆಸರನ್ನ ಪಡೆದುಕೊಂಡಿದ್ದಾರೆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇವತ್ತು ಈ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಮುಖ ಪಾತ್ರವನ್ನ ಅವರು ವಹಿಸಿದ್ದಾರೆ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಚಿವ ಸ್ಥಾನ ಅವರಿಗೆ ಸಿಕ್ಕಿದೆ ಇನ್ನು ಮೂಲ ಬಿಜೆಪಿಗರು ಆರ್ಎಸ್ಎಸ್ ನ ನಿಷ್ಠಾವಂತರು ಆಗಿರುವಂತ ಪಕ್ಷದ ನಿಷ್ಠಾವಂತರು ಆಗಿರುವಂತ ಸುಳ್ಯ ಶಾಸಕರು ಆಗಿರುವಂತ ಎಸ್ ಅಂಗಾರ ಅವರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ 6 ಬಾರಿ ಸುಳ್ಯ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿದ್ದಾರೆ 1994 ರಿಂದ ಸುಳ್ಯ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿದ್ದು ಆನಂತರ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಆದರೆ ಸಚಿವ ಸ್ಥಾನ ಲಭಿಸಿರಲಿಲ್ಲ ಬಹಳ ವರ್ಷಗಳಿಂದಲೂ ಕೂಡ ಈ ಮಾತು ಕೇಳಿ ಬರ್ತಾ ಇತ್ತು ಇವತ್ತು ಸಚಿವ ಸ್ಥಾನ ಅವರಿಗೆ ಲಭಿಸಿದೆ ಆರ್ಎಸ್ಎಸ್ ಜೊತೆಗೂ ಅಂಗಾರ ಅವರು ನಂಟನ್ನ ಹೊಂದಿದ್ದಾರೆ ಮಿತಭಾಷಿ ಶಿಸ್ತಿನಿಂದಲೇ ಮನಗೆದ್ದಂತ ನಾಯಕ ಯಾವತ್ತೂ ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಟ್ಟಂತ ಅಲ್ಲ ಅಡ್ವಾಣಿಯಿಂದಲೂ ಕೂಡ ಸೈ ಅನಿಸಿಕೊಂಡಿರುವಂತವರು ಎಸ್ ಅಂಗಾರ ಅವರು ಇವತ್ತು ಸಚಿವ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಸಚಿವರಾಗಿದ್ದಾರೆ ನಾನು ಆಲ್ರೆಡಿ ಸಪ್ತ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಿ ಸಚಿವರಾಗಿದ್ದಾರೆ ಹಾಗಾದ್ರೆ ಅವರಿಗೆ ಯಾವ್ಯಾವ ಖಾತೆಗಳು ಸಿಕ್ಕಿದೆ ನ್ಯೂಸ್ 18 ನಲ್ಲಿ ಸಂಭಾವ್ಯ ಖಾತೆಯ ಲಿಸ್ಟ್ ಅನ್ನು ನಾವು ತೋರಿಸ್ತಾ ಇದೀವಿ ಯಾವ್ಯಾವ ಖಾತೆಗಳು ಅವರಿಗೆ ಸಿಗಬಹುದು ಯಾವ್ಯಾವ ಖಾತೆಗಳನ್ನು ಅವರಿಗೆ ನೀಡಬಹುದು ಹೊಸ ಸಚಿವರ ಹೊಸ ಖಾತೆಯ ಲಿಸ್ಟ್ ನ್ಯೂಸ್ 18 ಕನ್ನಡದ ಬಳಿ ಇದೆ ಉಮೇಶ್ ಕತ್ತಿ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ದೊಡ್ಡ ಖಾತೆಯನ್ನ ನೀಡುವಂತ ಒಂದು ಪ್ರಯತ್ನ ಆಗಿದೆ ಆ ಒಂದು ಖಾತೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಉಮೇಶ್ ಕತ್ತಿ ಅವರಿಗೆ ಪ್ರವಾಸೋದ್ಯಮದ ಜೊತೆಗೆ ಮತ್ತೊಂದು ಖಾತೆಯನ್ನ ನೀಡುವಂತಹ ಸಾಧ್ಯತೆ ಇದೆ ಹಾಗಾದ್ರೆ 7 ಮಂದಿ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ನೀಡಲಾಗುತ್ತೆ ಸಂಭಾವ್ಯ ಖಾತೆಯ ಲಿಸ್ಟ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ಯಾವ್ಯಾವ ಸಚಿವರು ಇವತ್ತು ಸಚಿವರಾದಂತಹ ನೂತನ ಸಚಿವರಿಗೆ ಯಾವ ಖಾತೆ ಸಿಗಬಹುದು ಅನ್ನುವಂತಹ ಕುತೂಹಲಕ್ಕೆ ಇಲ್ಲಿ ಇದೆ ಉತ್ತರ ಸಂಭಾವ್ಯ ಖಾತೆಯ ಲಿಸ್ಟ್ ಅನ್ನ ನಾವು ತೋರಿಸ್ತಾ ಇದ್ದೀವಿ ಇನ್ನು ಉಮೇಶ್ ಕತ್ತಿ ಅವರಿಗೆ ದೊಡ್ಡ ಖಾತೆಯ ಜವಾಬ್ದಾರಿಯನ್ನ ನೀಡುವ ಸಾಧ್ಯತೆ ಇದೆ ಪ್ರಮುಖವಾಗಿ ಪ್ರವಾಸೋದ್ಯಮದ ಜೊತೆಗೆ ಮತ್ತೊಂದು ಖಾತೆ ಸಾರ್ವಜನಿಕ ಹಾಗೂ ಸಂಪರ್ಕ ಇಲಾಖೆಯ ಜವಾಬ್ದಾರಿಯನ್ನ ಉಮೇಶ್ ಕತ್ತಿ ಅವರಿಗೆ ನೀಡುವ ಸಾಧ್ಯತೆ ಇದೆ ಇನ್ನು ಅರವಿಂದ ಲಿಂಬಾವಳಿಗೆ ಅವರೇ ಬಯಸಿದಂತಹ ಖಾತೆ ಅರುಣ್ ಸಿಂಗ್ ಅವರು ಮಾತನಾಡ್ತಾ ಇದ್ದಾರೆ सभी कार्यकर्ताओं को बराबर सम्मान देंगे मंत्रियों को विधायकों को भी बराबर सम्मान देंगे और सभी लोग मिलकर के साथ में काम करेंगे वेरी गुड पर्सन मैं उनसे बात किया हूँ और समय पर सब चीजें हो जाएगी ठीक देखो रीजन तो कभी भी आप मीडिया के सामने नहीं बताया जाता क्या रीजन है क्या नहीं रीजन है ऐसा कुछ नहीं होता मैंने जैसे कहा कि बहुत सारे जो हमारे एमएलए हैं विधायक हैं वह क्षमतावान है कॉम्पिटेंट है कैपेबल है मंत्री बनने के लायक लेकिन मंत्रियों की संख्या सीमित होती है इसलिए मुख्यमंत्री ने बहुत सारे लोगों को मंत्री नहीं बना पाए चाहते हुए भी CM wanted to take as many as minister, but there are limitation of ministerial board, ministerial birth. तो उसमें क्या कर सकते हैं लेकिन लेकिन पार्टी के कार्यकर्ता पार्टी के चाहे विधायक हो या सांसद हो मंत्री हो उनका एक ही लक्ष्य होता है द ऑब्जेक्टिव कि जो कर्नाटक की जनता है उनकी सेवा करना कर्नाटक के समाज का सेवा करना कर्नाटक में विकास हो प्रगति हो
उसके लिए काम करना, दिस इज द प्राइम ऑब्जेक्टिव ऑफ ऑल द पार्टी वर्कर इंक्लूडिंग एमएलए एंड मिनिस्टर। अभी आज तुम्हारी सफल है यार, इतनी जल्दी सर, नॉट ओनली मुनिरत्न सर, लॉट ऑफ एमएलए ओपनली सेड डिसअपॉइंटेड टू बी इन द कैबिनेट। लास्ट क्वेश्चन देखिए कि क्या है कि कभी कभी मन को कष्ट होता है भाई, ऐसा होता है, लेकिन हमारे कार्यकर्ताओं में कभी भी मतभेद हो सकता है लेकिन मनभेद नहीं होता, ऑल आर वन। ठीक है, कभी घर में ऐसा होता है, लोगों को कष्ट होता है, लेकिन अल्टीमेटली बीजेपी जो बिग फैमिली, बड़ी भारतीय जनता पार्टी बड़ा परिवार है, विश्व की सबसे बड़ी पार्टी है, अल्टीमेटली सब साथ में रहेंगे, उनको समझाएंगे बुझाएंगे सब काम करेंगे। क्या सो मेनी एमएलए राइजिंग ऑब्जेक्शन ओनली रिगार्डिंग सीपी योगेश्वर, बिकॉज सीपी योगेश्वर इज एमएलसी ऑलरेडी, फोर एमएलसी ऑलरेडी मिनिस्टर, व्हाट इज द देखो दिस इज अ प्रोगेटिव ऑफ चीफ मिनिस्टर, और सीएम के पास भी बहुत सारी समस्या होती है, किसको लो किसको नहीं लो, सभी कार्यकर्ता अच्छे होते हैं, तो उसके आधार पर उन्होंने लिया, सभी अच्छा काम करेंगे। राज्य बीजेपी उस्तुवारी आगिरुव अरुण सिंग अवरिगे अनेक विचारगळन्नु हेळिद्रु, ಯಾವುದೇ ರೀತಿಯಂತಹ ಸಚಿವ ಸ್ಥಾನ ಕೊಡೋದು ಖಾತೆ ಕೊಡೋದು ಅದು ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ, ಅವರಿಗೆ ಬಿಟ್ಟಂತಹ ವಿಚಾರ ಅನ್ನೋದ ಮಾತನ್ನ ಕೂಡ ಹೇಳಿದ್ರು. ಅದರ ಜೊತೆಗೆ ಈಗಾಗಲೇ ಎಲ್ಲರನ್ನ ಮಾತನಾಡುವಂತಹ ಪ್ರಯತ್ನ ಮಾಡ್ತೀವಿ, ಮುನಿರತ್ನ ಸೇರಿದಂತೆ ಎಲ್ಲರ ಜೊತೆ ಕೂಡ ನಾವು ಮಾತನಾಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಕೆಲವರನ್ನ ಬಿಡಬೇಕಾಗತ್ತೆ, ಕೆಲವರನ್ನ ಸಂಪುಟದಿಂದ ತೆಗಿಬೇಕಾಗತ್ತೆ, ಅವೆಲ್ಲವನ್ನ ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಸಂಪುಟಕ್ಕೆ ಸೇರ್ಪಡೆಗೊಳ್ಳೋದ್ರ ಹಿಂದೆ ಅಥವಾ ಸಚಿವ ಸ್ಥಾನದ ಹಿಂದೆ ಸಿಡಿ ವಿಚಾರ ಕೂಡ ಬಂದಿದೆ. ಹಾಗಾದ್ರೆ ಆ ಸಿಡಿ ವಿಚಾರ ಏನು ಅನ್ನೋದನ್ನ ಕೂಡ ನೋಡೋಣ ಬ್ರೇಕ್ ಆದ್ಮೇಲೆ.